ರಾಜಕೀಯ ಅಂತ ಬಂದ್ರೆ ಇವರಂತ ರಾಕ್ಷಸ ಇನ್ನೊಬ್ಬ ಇಲ್ಲ ಯಾರು ಇವರನ್ನು ತಡೆಯೋದಕ್ಕೆ ಆಗಲ್ಲ ಇವರ ರಾಜಕೀಯ ಗ್ರಾಫ್ನಲ್ಲಿ ಅಪ್ ಅಂಡ್ ಡೌನ್ ಎರಡು ಕೂಡ ಇದೆ ಆದರೆ ಇವರು ಯಾವತ್ತೂ ನಿಂತಿಲ್ಲ ಎಂತ ಇಂಟರ್ವ್ಯೂ ಬರಲಿ ತನ್ನ ವ್ಯಕ್ತಿತ್ವ ಇದೆ ಅಂತ ಹೇಳೋ ಪರ್ಸನಾಲಿಟಿ ರಾಜಕೀಯದಲ್ಲಿ ಅವರು ಯಾವಾಗಲೂ ಬಳಸುವ ಸಾಲು ನಾನು ಬಡವರ ಪರ ಅಹಿಂದ ಪರ ಎಂದು ಜೊತೆಗೆ ಶೋಷಿತ ವರ್ಗ ಮತ್ತು ಅಲ್ಪಸಂಖ್ಯಾತರನ್ನು ಇವರು ಬಿಟ್ಟುಕೊಟ್ಟಿಲ್ಲ ಇದುವರೆಗೂ ಅವರು ಬಂದಿರೋ ದಾರಿಗೆ ಮೆಟ್ಟಿಲಾಗಿ ನಿಂತಿರುವುದು ಅದೇ ಜನಗಳು ಅವರು 5 ವರ್ಷ ಸಿಎಂ ಆದಾಗ ಸಾಕಷ್ಟು ಲೂಪ್ ಹೋಲ್ ಗಳಿವೆ ಆದರೆ ಅವರು ಮಾಡಿರೋ ಕೆಲಸಗಳು ಅವನ್ನೆಲ್ಲ ಮುಚ್ಚಿ ಹಾಕಿವೆ ಸೆಕ್ಯುಲರಿಸಂ ಅನ್ನೋದು ಇವರ ಪರ್ಸೆಪ್ಷನ್ ಅಲ್ಲಿ ನೋಡಿದರೆ ವಾವ್ ಅದ್ಭುತ ವ್ಯಕ್ತಿ ಅನ್ಸುತ್ತೆ ಎದುರಾಳಿ ಪಕ್ಷದವರು ಇವರ ಬಗ್ಗೆ ಏನಾದರೂ ಸಣ್ಣದಾಗಿ ಹೇಳಬಹುದು ಆದರೆ ಇವರನ್ನು ಆರಾಧಿಸುವ ಜನರ ಬಾಯಲ್ಲಿ ಇವರ ಬಗ್ಗೆ ಕೇಳಿದಾಗ ಇವಯ್ಯ ಲೆಜೆಂಡ್ ಅನ್ನಿಸ್ತಾನೆ ನನಗೆ ಇಷ್ಟ ಆಗಿರೋ ಗುಣ ಎಂದರೆ ಇವಯ್ಯ ಎಂದಿಗೂ ಹೆಣವನ್ನು ಇಟ್ಕೊಂಡು ರಾಜಕೀಯ ಮಾಡಲ್ಲ ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಇವರನ್ನು ನೋಡಿ ಕಲಿಯುವುದು ಬಹಳ ಇದೆ ತನ್ನ ಕಾರ್ಯಕರ್ತರನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ತನ್ನ ನಂಬಿದವರಿಗೆ ಯಾವತ್ತೂ ಮೋಸ ಮಾಡಿಲ್ಲ 5 ವರ್ಷಗಳ ಆಡಳಿತದಲ್ಲಿ ಸಿಂಹಸ್ವಪ್ನವಾಗಿ ಆಡಳಿತ ನಡೆಸಿದ್ದಾರೆ ಅನ್ನಭಾಗ್ಯ ಬೇರೆಯವರಿಗೆ ಇಷ್ಟ ಆಗದೆ ಇರಬಹುದು ಆದರೆ ಎಷ್ಟೋ ಜನ ಇದರ ಉಪಯೋಗ ಪಡೆದುಕೊಂಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಕೂಡ ಇವರ ಕೊಡುಗೆಯೇ ಬಸವರಾಜ್ ಬೊಮ್ಮಾಯಿಗೆ ಹೋಲಿಸಿದರೆ ಇವಯ್ಯ 1000 ಪಟ್ಟು ಮೇಲೂ ಅವರ ಸರ್ಕಾರದ ಬಗ್ಗೆ ಯೋಚನೆ ಮಾಡಿದರೆ ಸಿದ್ದರಾಮಯ್ಯನ ಸರ್ಕಾರ ಓಕೆ ಅನ್ಸುತ್ತೆ ಬಡವರು ಇಷ್ಟಪಟ್ಟು ಗೆಲ್ಲಿಸಿರೋ ನಾಯಕ ಕಂಫರ್ಟೇಬಲ್ ಅನ್ನಿಸುತ್ತೆ ಧರ್ಮ ಕರ್ಮಗಳನ್ನು ಬಿಟ್ಟು ಸರಿ ಅನ್ನಿಸೋ ಕಡೆ ಹೋರಾಟ ಮಾಡಿದ್ದಾರೆ ಇವರಲ್ಲಿರೋ ಎಲ್ಲರೂ ಬೇಕು ಅನ್ನೋ ಚಿಂತನೆ ನನಗೆ ಬಹಳ ಇಷ್ಟವಾದ ಗುಣ ಇವರನ್ನು ನೋಡಿ ಕಲಿಯೋದು ತುಂಬಾ ಇದೆ ಇನ್ನು ಇವರಲ್ಲಿ ನೀವು ಇಷ್ಟಪಟ್ಟ ಗುಣ ಯಾವುದೆಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ